ಮಾಡಿದ್ದಾರೆ. ಇದ ಇಂಪ್ಲಿಮೆಂಟ್ ಆಗ್ತದ ಇಲ್ವಾ ಇಂಥ ವರ್ಷ ಇಲ್ಲ ಇಲ್ಲ, ಯಾರದನ್ನ ಕೋರ್ಟಿಗೆ ಹೋಗ್ತಾ ಇದಕ್ಕೆ ನಿಲ್ತದ ಶಾಂತಿ ದಿವಸ ಲೀಗಲ್ ಎಲ್ಲಿ ಉಂಟಾ ಇಲ್ವಾ ಏನು ಗೊತ್ತಿಲ್ಲ. ಬರೇ ಜನರನ್ನು ಮೋಸಗೊಳಿಸ್ಲಿಕ್ಕೆ, ಜನರ ಮಧ್ಯೆ ಎಲ್ಲ ಗದ್ದಲ ಸೃಷ್ಟಿಸ್ಲಿಕ್ಕೆ, ಇದರ ಬಗ್ಗೆ ಪ್ರತಿರೋಧ ಬರಬೇಕಾದ ರಾಜ್ಯಕ್ಕೆ ಲಾಭ ಪಡ್ಕೊಳ್ಬೇಕು, ಅದರಿಂದ ದಿವಸ ಏನೋ ಒಂದು ಆಗಿದೆ ಬಿಂಬಿಸಬೇಕು, ಮತ್ತು ಅವರ ಭ್ರಷ್ಟಾಚಾರ ಆಡಳಿತ ವೈಫಲ್ಯ ದೂರ ಮಾಡಲಿಕ್ಕೆ ಬೇಕಾಗಿ ಈ ರೀತಿಯ ಒಂದು ಪ್ರಯತ್ನ ಅವರು ಮಾಡಿದ್ದಾರೆ. ಅದು ಖಂಡಿತವಾಗಿಯೂ ಇದು ಬಹುಶಃ ಇದು ಕಾನೂನು ವಿರುದ್ಧವಾಗಿದೆ, ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಅದು ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಂತೆ ಬಹುಶಃ ಇವತ್ತು ಅಲ್ಲಿ ಯಾವ ಸಂಬಂಧ ಅನ್ಯಾಯ ಒಳಪಟ್ಟಿದೆ ಎಲ್ಲರಿಗೂ ನ್ಯಾಯ ಸಿಗ್ತದೆ. ಸೊ ಇಲ್ಲಿ ಸಾಮಾಜಿಕ ನ್ಯಾಯವನ್ನ ಗಾಳಿಗೆ ತೂರಲಾಗಿದೆ, ಇದು ನಮ್ಗೆ ಸಂಪೂರ್ಣವಾಗಿ ಇದ್ರ ಬಗ್ಗೆ ನಮ್ಗೆ ಸಹಮತ ಇಲ್ಲ ಅಂತ ಹೇಳ್ತೀರಿ? ನಮ್ಗೆ ಖಂಡಿತವಾಗಿ ಸಹಮತ ಇಲ್ಲ. ಯಾಕೆಂತ ಹೇಳಿದ್ರೆ ಇವರು ದುರುದ್ದೇಶ, ಇವರ ಉದ್ದೇಶ ಚೆನ್ನಾಗಿಲ್ಲ. ಇದ್ದಿದ್ದೆ ಅಸೆಂಬ್ಲಿಯಲ್ಲಿ ನಮ್ಗೆ ಚರ್ಚೆ ಮಾಡ್ತಿದ್ರಲ್ಲ ಅಸೆಂಬ್ಲಿಯಲ್ಲಿ, ಒಂದು ಒಂದು ರಿಸರ್ವೇಶನ್ ಸಂಬಂಧಪಟ್ಟಾಗೆ ಯಾವುದೇ ಒಂದು ಡಿಸ್ಕಷನ್ ಇಲ್ಲದೆ ಬಹುಶಃ ಅದನ್ನು ಇಲ್ಲಿಯ ತನಕ ಏನು ಮಾಡಿದ ರದ್ದುಪಡಿಸೋದು. ಇದೊಂದು ಮಾತ್ರ ಅಲ್ಲ, ಇವರು 2A 2B 2C ಎಲ್ಲ ಕನ್ಫ್ಯೂಷನ್ ಮಾಡಿದ್ದಾರೆ ಅಂದ್ರೆ ಯಾರಿಗೂ ಕೂಡ ರಿಸರ್ವೇಶನ್ ಬೇಡದಂತ ಮಾಡಿದ್ದಾರೆ ಇವರು. ಇವರ ಬಿಜೆಪಿ ಪಾಲಿಸಿ ಆಂಟಿ ರಿಸರ್ವೇಷನ್, ಮೈನಾರಿಟಿ ಬಂದು ಹೆಸರಿಗೆ ಮಾತ್ರ ಮುಂದೆ ಹಾಕುದು, ಆದ್ರೆ ಹಿಂದೆ ದಲಿತರದ್ದು ಹಿಂದುಳಿದ ವರ್ಗದ್ದು ಎಲ್ಲ ವರ್ಗದ ಇವರು ಆ ರಿಸರ್ವೇಷನ್ ಅನ್ನು ಬುಡ ಮೇಲೆ ಗೊಳಿಸ್ಲಿಕ್ಕೆ ಬೇಕಾಗಿ ಈ ರೀತಿಯ ಪ್ರಯತ್ನ ಮಾಡುತ್ತಿರುವುದು. ಮೈನಾರಿಟಿ ಬಂದು ಮುಂದೆ ಮಾತ್ರ, ಹಿಂದೆ ಹಿಂದುಳಿದ ವರ್ಗದ ದಲಿತ ಅವರದ್ದು ಎಲ್ಲರಿಗೂ. ಸರ್, ಈಗ ಮುಸ್ಲಿಮ್ಸ್ಗೆ ಇದ್ದಿದ್ದು 4-5%, ಬಟ್ ಈಗ EWS ನಲ್ಲಿ ಈಗ 10% ಇದೆ ಅಲ್ವಾ? 10% ಯಾರು? ನೀವು ಶ್ರೀಮಂತರು, ಅನುಕೂಲಸ್ಥರು ಮತ್ತು ಎಲ್ಲಾ ವಿಧದಲ್ಲಿ ಯುವ ಜೊತೆ ಬರುವಂತದ್ದಲ್ಲ. ಈಗ ಎಲ್ಲಾ ಕಡೆ ಮತ್ತೆ ರಿಸರ್ವೇಷನ್ ಅರ್ಥ ಏನು? ವಾಟ್ ಇಸ್ ದ ರಿಸರ್ವೇಷನ್? ಆ ಒಂದು ಸೆಕ್ಷನ್ ಆಫ್ ಸೊಸೈಟಿ ಡಿಫೈನ್ಡ್ ಇನ್ ಅರ್ಲಿಯರ್ ಡೇಸ್ ಅವ್ರಿಗೆ ಕೊಡುವಂತದ್ದು. ಇವರ ಉದ್ದೇಶ ಏನು? ಮೈನಾರಿಟಿ ರಿಸರ್ವೇಷನ್ ಮುಂದೆ ಫೇಸ್ ಮಾತ್ರ. ಇದ ಬಿಜೆಪಿ ಉದ್ದೇಶ ಅಂತ ಹೇಳಿದ್ರೆ ದಲಿತರದ್ದು ಹಿಂದುಳಿದ ವರ್ಗದ್ದು ಬೇರೆ ಯಾರ್ದ ರಿಸರ್ವೇಷನ್ ಇದೆ ಅದನ್ನೆಲ್ಲ ಕೂಡ ರದ್ದುಪಡಿಸುವ ಉದ್ದೇಶವೇ, ಅದನ್ನು ಗೊಂದಲ ಮಾಡಿಕೊಂಡು. ಈಗಾಗಲೇ ನಮ್ಮ ಪೊಲಿಟಿಕಲ್ ರಿಸರ್ವೇಷನ್ ಇಲ್ಲದೆ ಎಲ್ಲಿಯೂ ಕೂಡ ಇವತ್ತು ಲೋಕಲ್ ಬಾಡಿ ಇವತ್ತು ಇಲೆಕ್ಷನ್ ಆಗ್ತಾ ಇಲ್ಲ ಅಧ್ಯಕ್ಷ ಉಪಾಧ್ಯಕ್ಷರು. ಈಗ ಇದನ್ನು ಗೊಂದಲ ಮಾಡಿಟ್ಟುಕೊಂಡು ನಾಳೆ ಯಾರು ಕೋರ್ಟಿಗೆ ಹೋಗುದು, ಎಲ್ಲೋ ಕೂಡ ಸ್ಟಾಪ್ ಆಗಿ ಮತ್ತೆ ಎಲ್ಲಿಯೂ ಕೂಡ ರಿಸರ್ವೇಷನ್ ಇಲ್ಲ. ಇದೆಲ್ಲ ಬಿಜೆಪಿ ಇದನ್ ಹೆಜೆಂಡಾ. ದೇ ಆರ್ ಅಗೇನ್ಸ್ಟ್ ರಿಸರ್ವೇಷನ್ ಪಾಲಿಸಿ ಆಫ್ ಎನಿ ಕಮ್ಯುನಿಟಿ. ಅವರು ಬಿಜೆಪಿ ಮುಖಂಡ್ರೆ ಹೈಕೋರ್ಟ್ಗೆ ಹೋದದ್ದು ರಾಮ್ ಜೋಶರ್ ಅವರು, ಅದನ್ನ ಇವರು ಪರೋಕ್ಷವಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ನಾನ್ ಕೇಳೋದು, ನೀವು ಪೊಲಿಟಿಕಲ್ ರಿಸರ್ವೇಷನ್, ಇದಕ್ಕೆ ಅಕಾಡೆಮಿಕ್ ರಿಸರ್ವೇಷನ್ ಇದೆಲ್ಲ ಕೂಡ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಯಾಕೆ ಮಾತ್ರ ಸಮಸ್ಯೆ, ಹಿಂದೆ ಯಾಕೆ ಸಮಸ್ಯೆ ಆಗ್ಲಿಲ್ಲ? ಒಟ್ಟಾರೆ ಇವರು ಯಾರಿಗೂ ರಿಸರ್ವೇಷನ್ ಕೊಡ್ಲಿಕ್ಕೆ ಇಷ್ಟ ಅಲ್ಲ, ಅದೇ ಒಂದು ಇರಾಡಿಕೇಟ್ ರಿಸರ್ವೇಷನ್ ಸಿಸ್ಟಮ್. ಓಕೆ ಸರ್, ಈಗ ಜನಸಂಖ್ಯೆ ಶೇಕಡ 4% ಮಾತ್ರ EWS ಅಲ್ಲಿ ಇರುವಂತದ್ದು. ಸೊ ಓವರ್ಆಲ್ ನಿಮ್ಗೆ ಈಗ 10% ಸಿಗುತ್ತೆ, ಆದ್ರೂ ಕೂಡ ನಿಮ್ಗೆ ಒಂದ್ ರೀತಿ ಅನ್ಯಾಯ ಆಗ್ತಾ ಇದೆ ಅಂತ ಅನಿಸ್ತಿದ್ಯಾ? ನೋಡಿ, ಒಂದು ಕೊಟ್ಟದ್ದನ್ನು ತೆಗೆಯುವಂತ ವಿಚಾರ ಏನಿದೆ? ಇದು ಬರೇ ಗೊಂದಲ ಮಾಡ್ಬೇಕಂದಲ್ಲ, ಅದು ಅಲ್ಲದೆ ಚರ್ಚೆ ಮಾಡದೆ ಕೊನೆಯ ಕ್ಯಾಬಿನೆಟ್ ನಲ್ಲಿ ಬರೀ ರಾಜ್ಯಕ್ಕೆ ದುರುದ್ದೇಶ, ಉದ್ದೇಶ ಚೆನ್ನಾಗಿಲ್ಲ. ಅಲ್ಟಿಮೇಟ್ ಬಿಜೆಪಿ ಗವರ್ಮೆಂಟ್ ಯಾವ್ದೊಂದಕ್ಕೆ ದೇ ಡೋಂಟ್ ಎ ಗುಡ್ ಇಂಟೆನ್ಷನ್. ಉದ್ದೇಶ ಚೆನ್ನಾಗಿದ್ದು ಒಂದು ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಹೋಗುದು ಬೇರೆ. ಇದು ಕಡೆಗಳಿಗೆಯಲ್ಲಿ ಸಂವಿಧಾನಕ್ಕೆ ವಿರುದ್ಧವಾಗಿ ಏಕಾಏಕಿ ಸೋಷಿಯಲ್ ಜಸ್ಟಿಸ್ ಇಲ್ಲದೆ ಚರ್ಚೆ ಮಾಡದೆ ಅದನ್ನ ತಗೊಂಡು EWS ಗೆ ಹಾಕುದು. ಅದು EWS ಅದು ಹೇಗೆ, ಈಗ ಅದು ಹೇಗೆ ರೂಪ ರೂಲ್ಸ್ ಹೇಗೆ ಫಾರ್ಮ್ ಆಗುದು, ಅದು ಎಷ್ಟು ಸಮಯ ಬೇಕು, ಈ ಕೋಡ್ ಆಫ್ ಕಾಂಡಕ್ಟ್ ಬಂದಾಗ ಮಾಡ್ಲಿಕ್ಕೆ ಆಗ್ತದ? ಏನ್ ಜನರನ್ನ ಮೂರ್ಖರ, ಇವರು ಜನ ಮೂರ್ಖ ಅಂತ ಎನಿಸಿದಾರ? ಜನರನ್ನು ಮೂರ್ಖರನ್ನಾಗಿ ಮಾಡಿ ಇಡೀ ರಿಸರ್ವೇಷನ್ ಅನ್ನು ಗೊಂದಲ ಮಾಡಿ ಯಾರಿಗೂ ಕೂಡ ರಿಸರ್ವೇಷನ್ ಇಲ್ಲದಾಗೆ ಮಾಡ್ತಾರೆ. ಇದು ಅವರ ಉದ್ದೇಶ. ಜಾರಿಯಲ್ಲಿದೆ, ಸುಪ್ರೀಂ ಕೋರ್ಟ್ ನಿಂದ ಕೂಡ ಅದಕ್ಕೆ ಪರ್ಮಿಷನ್ ಇದೆಯಲ್ವಾ? ಈಗಾಗಲೇ ಅದು ಸೆಂಟ್ರಲ್ ಜಾರಿ, ನಮ್ಮ ಸ್ಟೇಟ್ ಅಲ್ಲಿ ಇನ್ನೂ ಕೂಡ ಬರಲಿಲ್ಲ, ಜಾರಿ ಆಗ್ಲಿಲ್ಲ EWS. ಓಕೆ ಓಕೆ ಸರ್, ಓಕೆ, ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಯುಟಿ ಖಾದರ್ ಅವ್ರು ಮಾತಾಡ್ತಾ ಇದ್ರು, ಬಿಜೆಪಿಯ ಹಿಡನ್ ಅಜೆಂಡಾ ಇದು, ಒಂದು ರೀತಿ ಗೊಂದಲಮಯವಾಗಿ ಮಾಡಿಬಿಟ್ಟಿದೆ ರಾಜ್ಯ ಸರ್ಕಾರ ಈ ಮೀಸಲಾತಿ ವಿಚಾರವನ್ನು ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಒಟ್ಟಾರೆ ಇದು ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗುತ್ತೆ? ಈಗ ಸರ್ಕಾರ ಮೀಸಲಾತಿಯನ್ನು ಘೋಷಣೆ ಮಾಡಿದೆ, ಒಂದು ಕಡೆ ಈಗ ಪಂಚಮಸಾಲಿಗಳು ಕೂಡ 15% ಬೇಕು ಅಂತ ಹೋರಾಟ ಮಾಡ್ತಾ ಇದ್ರು, ಆದರೆ ನಮ್ಮ ನಿರ್ಧಾರ ನಾಳೆ ನಾವು ತಿಳಿಸ್ತೀವಿ ಅಂತ ಸ್ವಾಮೀಜಿಗಳು ಕೂಡ ಹೇಳಿದ್ದಾರೆ. ಸೊ ಈ ಒಂದು ವಿಚಾರ ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪ ಪಡ್ಕೊಳ್ಳುತ್ತೆ, ಯಾವ ರೀತಿ ತಿರುವು ಪಡ್ಕೊಳ್ಳುತ್ತೆ ನೋಡಬೇಕು. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಟಾರಿ ನ್ಯೂಸ್ 18 ಜಾಲ ನಮ್ಮದು ಬಲ.